ಏನು ಶ್ರೀಕಂಠು, ಏನೋ ಮಾತುಕತೆ ಆಡೋದಿದೆಯಂದಿಯಲ್ಲ, ಮನೆಗೆ ಬರ್ಬೋದಾಗಿತ್ತಲ್ಲ. ಏನಪ್ಪ ದೇವಸ್ಥಾನಕ್ಕೆ ಬಂದಿದ್ದ ತಪ್ಪಾಯ್ತೇನಾ? ನಾನು ಹಾಗನ್ನ ಮಾತುಕತೆ ಆಡೋದಕ್ಕೆ ಮನೆಗೆ ಬರ್ಬೋದಾಗಿತ್ತು. ಪೂಜೆ ಅಂದರೆ ದೇವಸ್ಥಾನನೇ ಸರಿ. ಆ ನೆಪದಲ್ಲಿ ನಮ್ಮೆಲ್ಲರ ಹೆಸರಿನಲ್ಲಿ ಕುಂಕುಮಾರ್ಚನೆ ಅಷ್ಟೋತ್ತರ ಎಲ್ಲ ಆಯಿತು. ಇನ್ನು ಮುಂದಿನ ಮಾತು ಸುಸೂತ್ರವಾಗಿ ನಡೀಲಿ. ಮಾವ, ಅದು ಮುಂದೆ ನಮ್ಮ ನಿಮ್ಮಲ್ಲಿ ಅಸಮಾಧಾನಗಳು ಬರಬಾರ್ದಲ್ಲ, ಅದಕ್ಕೆ ಧೀರಜ್ ಮಾತಾಡೋಕ್ಕೆ ನಾನು ಬಂದಿದ್ದೀನಲ್ಲ. ಏನಪ್ಪ ಮಾತಾಡ್ಬೋದಾ? ಮಾತಾಡಪ್ಪ. ಇವತ್ತಿನ ದಿನ ಎರಡೂ ಕುಟುಂಬದವ್ರು ಒಟ್ಟಿಗೆ ಸೇರಿದ್ದು ಒಳ್ಳೆಯದೇ ಆಯಿತು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದ ಎಲ್ಲರೂ ಇವತ್ತಿಲ್ಲಿ ಇರಲೇಬೇಕಾಗಿತ್ತು. ಯಾಕೆಂದರೆ ಇವತ್ತು ಕೆಲವು ವಿಚಾರಗಳನ್ನ ನಿರ್ಧಾರ ಮಾಡ್ಕೋಬೇಕಾಗಿದೆ. ಮಾವ, ಅದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನನೂ ಬೇಡ. ನಮ್ಮನೆಯಲ್ಲಿ ನಮ್ಮ ಅಪ್ಪನ ಮಾತೇ ಫೈನಲ್. ಯಾಕೆಂದರೆ ನಮ್ಮೆಲ್ಲರ ಭವಿಷ್ಯ ಅವ್ರ ಕೈಲಿ ಸುಭದ್ರವಾಗಿದೆ ಅಂತ ನಮಗೆ ಗೊತ್ತು. ವೆರಿ ನೈಸ್. ನಾನು ಅಷ್ಟೇ, ನನ್ನ ಮಕ್ಕಳ ಹಿತರಕ್ಷಣೆನ ಮನಸ್ಸಲ್ಲಿಟ್ಕೊಂಡೆ ನಾನು ಮಾತಾಡೋದು. ಈ ವಿಚಾರನ ನಾವು ಎಂಗೇಜ್ಮೆಂಟಿಗೆ ಮುಂಚೆನೇ ಮಾಡ್ಕೋಬೇಕಾಗಿತ್ತು. ಕಾಲ ಕೊಡ್ ಬರಲಿಲ್ಲ, ಪರಿಸ್ಥಿತಿ ಆ ಥರ ಒದಗಿ ಬಂತು, ಎಂಗೇಜ್ಮೆಂಟ್ ಆಯಿತು. ಆಯಿತು ಬಿಡಿ ಮಾವ, ಈಗ ಯಾಕೆ ಆ ಮಾತೆಲ್ಲ? ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿಬಿಡಿ. ನೋಡು ಮಾವ, ಈ ವಿಚಾರದಲ್ಲಿ ನಾನು ನಿಷ್ಠುರವಾದಿ, ನೇರವಾದಿ. ಎರಡೂ ಕುಟುಂಬಗಳು ಮದುವೆಯಲ್ಲಿ ಒಂದಾಗ್ತಾ ಇದ್ದೀವಿ ಅಂದಮೇಲೆ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸಬೇಕಾದ ಅವರ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಶ್ರೀಕಂಠು, ನಮ್ಮಿಬ್ಬರು ಕುಟುಂಬ ಹೊಸದಾಗಿ ಸಂಬಂಧ ಮಾಡೋ ಹಾಗೆ ಮಾತಾಡ್ತಾ ಇದೆಯಾ? ಕಾಮಾಕ್ಷಿ ನನ್ನ ತಂಗಿ ಅಲ್ವಾ, ನೀನೇನು ನಮಗೆ ಬೇರೆಯವನ? ಅದು ಹಾಗಲ್ಲ, ಅದು ಆ ಕಾಲ, ಇದು ಈ ಕಾಲ. ನಮ್ಮ ಕಾಲದಲ್ಲಿ ಯಾವುದಾದ್ರೂ ಒಂದು ಕೆಲಸ ಹುಡುಕೊಂಡು ಒಂದು ಸಣ್ಣ ಮನೆ ಬಾಡಿಗೆ ತಗೊಂಡು ಅನ್ನ ಸಾರು ತಿಂದಿದ್ರು ನಮ್ಮ ಜೀವನ ನಡೆದು ಹೋಗ್ತಾ ಇತ್ತು. ಅದಷ್ಟು ಸರಳವಾಗಿತ್ತು, ಸಹಜವಾಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಅವತ್ತಿಂದಲ್ಲ. ಅದು ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಮಾವ? ಆದರೆ ಅದು ಈಗ ಆಗಿಲ್ವಲ್ಲ, ಹಾಗಂತ ನಾವು ಅದನ್ನು ನೋಡಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ವಲ್ಲ. ಅಂದರೆ ಆ ಜೀವನ ಬೇಡ, ಬೇರೆ ಏನೋ ಬೇಕು ಅಂತಾನ? ನನಗೆ ನಿನಗೆ ಅದು ಬೇಡವಾಗಿರ್ಬೋದು, ಅಥವಾ ಇರೋದೇ ಸಾಕು ಅನ್ನಿಸ್ಬೋದು. ಆದರೆ ನಮ್ಮ ಮಕ್ಕಳಿಗೆ ಅಷ್ಟೇ ಸಾಲಲ್ಲ, ಅವ್ರಿಗೆ ಸುಖ ಬೇಕು, ಸಂತೋಷ ಬೇಕು, ವೈಭವ ಬೇಕು, ಓಡಾಡೋದಕ್ಕೆ ಒಂದು ಗಾಡಿ ಬೇಕು, ಗ್ರ್ಯಾಂಡ್ ಆಗಿರೋ ಮನೆ ಬೇಕು, ಸಪ್ರೇಟ್ ವಾರ್ಡ್ರೋಬ್ ಇರಬೇಕು, ಮನೆಯಲ್ಲಿ ಹೋಮ್ ಥಿಯೇಟರ್ ಇರಬೇಕು. ಇದಕ್ಕೆಲ್ಲ ಆಸೆ ಪಡೋದು ಸಹಜ. ಅದಕ್ಕೆ ಬರೀ ಕೈ ತುಂಬ ಹಣ ಅಷ್ಟೇ ಅಲ್ಲ, ಬ್ಯಾಂಕಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತುಂಬಾ ಜಾಸ್ತಿ. ಬ್ಯಾಂಕ್ ಅಕೌಂಟ್ ತುಂಬ ಹಣ ಇದ್ದರೆ ಜೀವನ ಸುಖವಾಗಿರತ್ತ ಶ್ರೀಕಂಠು? ಹಣ ಇಲ್ದಿರೋನು ಸುಖವಾಗಿರ್ಬೋದಾ? ಅವ ನನಗೆ ಅನ್ನಿಸ್ತಾ ಇದೆ ನಿನ್ನ ಪ್ರಶ್ನೆನೇ ಇರಲ್ಲವೇ. ಸರಿಯಪ್ಪ, ನೀನೇ ಹೇಳು. ಹಾಗೆ ಹೇಳು ಅವ, ಧೀರಜ್ಜು ಅಮೆರಿಕದಲ್ಲಿ ಕೈ ತುಂಬ ದುಡಿತಾ ಇದ್ದವರು, ದಾಮಿನಿನೂ ಅಷ್ಟೇ. ನೋಡು, ಅವರು ಬೆಳೆದು ಬಂದಿರೋ ವಾತಾವರಣದಲ್ಲಿ ದುಡಿಯೋದಷ್ಟೇ ಮುಖ್ಯ, ಅದೊಂದೇ ಇಂಪಾರ್ಟೆಂಟು, ಮಿಕ್ಕಿದ್ದೆಲ್ಲ ಗೌಣ. ಹಾಗಾದರೆ ಮದುವೆ, ಗಂಡ ಹೆಂಡತಿ ಸಂಬಂಧ ಇವೆಲ್ಲ ಗೌಣ ಅಂತೀರಾ? ಹಲೋ, ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ದೀವಿ, ತೆಪ್ಪಗೆ ಕೇಳೋದನ್ನು ಕಲ್ತ್ಕೊಳ್ಳಿ.